ಅಯೋಧ್ಯೆಯ ರಾಮನಿಗೋಸ್ಕರ ಹಣ ಸಂಗ್ರಹ ಮಾಡಿದ್ರೆ ಕೀಡಾಗಿ ಮಾತಾಡ್ತೀರಿ ಯಾರು ನೀವು ಅಧಿಕಾರಕ್ಕೋಸ್ಕರ ಪಕ್ಷಾಂತರ ಮಾಡಿದವರು ಅಧಿಕಾರಕ್ಕೋಸ್ಕರ ಹೋರಾಟ ಮಾಡಿದವರು ಇವತ್ತು ಅಧಿಕಾರ ಇದ್ದಾಗ ಅಧಿಕಾರ ಇಲ್ಲದಿದ್ದಾಗ ಅಹಿಂದ ಹೇಳ್ತೀರಿ ಅಧಿಕಾರ ಹಿತ್ತ ಸಿಕ್ಕಿದಾಗ ಸ್ವಹಿಂದ ಮಾಡ್ತೀರಿ ನೀವು ಅಹಿಂದದ ಕಾರ್ಯವನ್ನು ಮಾಡದೇ ಇರತಕ್ಕಂತವರು ರಾಮನಿಗೆ ಮಾತಾಡ್ತೀರಿ ರಾಮನಿಗೆ ಮಾತಾಡ್ತೀರಿ ಇನ್ನೊಬ್ಬರು ಹಾಸನವರು ಬಹಳ ಶ್ರೇಷ್ಠರು ದಿವಸ ಇಡೀ ನಿಂಬೆ ಹಣ್ಣು ಕೈಯಲ್ಲಿ ಇಟ್ಕೊಳ್ಳೋರು ಜ್ಯೋತಿಷ್ಯ ಇಲ್ಲದೆ ಪ್ರಶ್ನೆ ಹಿಡಿದೆ ಮುಂದಕ್ಕೆ ಹೋಗದವರು ಜ್ಯೋತಿಷ್ಯರು ಹೇಳಿದ ವಿಧಾನಸಭೆಗೆ ಪ್ರವೇಶ ಮಾಡಿದವರು ಜ್ಯೋತಿಷ್ಯವನ್ನೇ ನಂಬಿರ್ತಕ್ಕಂಥವರು ದೇವರ ಆರಾಧನೆ ಮಾಡ್ತಕ್ಕಂಥವರು ಹೇಳ್ತಾರೆ ನಮ್ಮ ಮನೆಗೆ ಬಂದವರು ಗೂಂಡಾಗಳಿದ್ದಾರೆ ಅಯೋಧ್ಯೆ ಹೆಸರಿನಲ್ಲಿ ಹಣ ಸಂಗ್ರಹ ನನಗೆ ಸಂಶಯ ಇದೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಯಾರ್ದೋ ಹಣ ತಗೊಂಡಿದ್ದಾರೆ ಅವರು ಹಣ ಕೆಲಸ ಮಾಡಿಕೊಡ್ತೇನೆ ಅಂತ ಹಣ ತಗೊಂಡಿದ್ದಾರೆ ಅವರು ಅವ್ರು ಕೆಲಸ ಮಾಡಿಕೊಡಲಿಲ್ಲ ಹಾಗಾಗಿ ಗೂಂಡಾಗಳು ಇವತ್ತು ಅವ್ರ ಮನೆ ಪ್ರವೇಶವನ್ನು ಮಾಡಿದ್ದಾರೆ ಯಾವುದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರಬಹುದು ವಿಶ್ವ ಹಿಂದೂ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಹಣಕ್ಕೋಸ್ಕರ ಬರುವುದಿಲ್ಲ ನೀವು ರಾಮನ ಭಕ್ತರು ಅನ್ನೋ ಕಾರಣಕ್ಕೋಸ್ಕರ ದೇವರ ಭಕ್ತರು ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಹತ್ರ ಬಂದಿರಬಹುದು ಆದರೆ ಗೂಂಡಾಗಿರಿಯ ಪ್ರವೃತ್ತಿ ನಮ್ದಲ್ಲ ನಮ್ದಿರ್ತಕ್ಕಂಥದ್ದು ಸ್ವಾಮಿಯದು ಸಂವಿಧಾನ ಹೇಳ್ತಕ್ಕಂಥದ್ದು ಯಾರು ಹೇಳಿದ್ರು ಅಯೋಧ್ಯೆಯಲ್ಲಿ ಮಂದಿರ ಕಟ್ಟಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರ ಮಂದಿರ ಆಗಬೇಕು ಅಂತ ಹೇಳಿರ್ತಕ್ಕಂಥದ್ದು ಈ ದೇಶದ ಶ್ರೇಷ್ಠವಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಆ ಸುಪ್ರೀಂ ಕೋರ್ಟ್ ಹೇಳಿತ್ತು ಅಯೋಧ್ಯೆಯಲ್ಲಿ ಮಂದಿರದ ನಿರ್ಮಾಣ ಮಾಡಿ ಸುಪ್ರೀಂ ಕೋರ್ಟ್ ಹೇಳಿದ ಆಧಾರದಲ್ಲಿ ಟ್ರಸ್ಟ್ ರಚನೆ ಆಯಿತು ಆ ಟ್ರಸ್ಟ್ ಇವತ್ತು ವಿಶ್ವ ಹಿಂದೂ ಪರಿಷತ್ ಮಂದಿರವನ್ನು ಕಟ್ತಾ ಇಲ್ಲ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಮಂದಿರವನ್ನು ಕಟ್ತಾ ಇಲ್ಲ ಅಲ್ಲಿ RSS ಮಂದಿರವನ್ನು ಕಟ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಹೇಳಿರುವಂತಹ ಟ್ರಸ್ಟ್ ಇವತ್ತು ಮಂದಿರವನ್ನು ಕಟ್ತಾ ಇದೆ ನಾನು ನಿಮ್ಮಲ್ಲಿ ಪ್ರಶ್ನೆ ಮಾಡ್ತೇನೆ ನಿಮಗೆ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇದೆಯಾ ನಿಮಗೆ ಸಂವಿಧಾನ ಮೇಲೆ ನಂಬಿಕೆ ಇದೆಯಾ ನೀವು ಇವತ್ತು ಮಾಡಿದ್ದು ರಾಮನಿಗೆ ಅವಮಾನ ಅಲ್ಲ ಈ ದೇಶದ ಸುಪ್ರೀಂ ಕೋರ್ಟ್ಗೆ ಅವಮಾನ ಮಾಡಿದಿರಿ ಈ ದೇಶದ ಸಂವಿಧಾನಕ್ಕೆ ಅವಮಾನ ಮಾಡಿದಿರಿ ಅಂತ ಹೇಳಬಹುದು